ಅವರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ, ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ದಿನಾಂಕ 11
ಇಲ್ಲಿ ಪ್ರಯಾಣ ಮಾಡಲಿ ಅಂತ ಹೇಳಕ್ ಬಯಸ್ತೀನಿ. ಕೆಲವೊಬ್ಬರಿಗೆ ಆಗ್ತಿದ್ದಿಲ್ಲ, ನಮ್ಮ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ. ಅಂದ್ರೆ ಲೋಕಲ್ ಅಷ್ಟೇನಾಸ್ತೈತೆ ಏನೋ ಜನರಿಗೆ, ನಮ್ಮಂತರ್ಗಿಂತ ವಯಸ್ಸಾದವರು ಯಾಕಂದ್ರೆ ಮಕ್ಕಳು ನೋಡ್ಬೇಕು ಅಂತಿರ್ತಾರ, ಅವ್ರಿಗೆಲ್ಲ ಅನುಕೂಲ ಆಗತ್ತೆ. ಈಗೆಲ್ಲ ಇದ್ದಂತಾರಲ್ಲ, ಎಷ್ಟೋ ಜನ ಬಡವರು ಇರ್ತಾರೆ, ಒಬ್ರಿಗೊಬ್ರು ನೋಡಕ್ಕಾಗುತ್ತೆ, ಒಳ್ಳೆ ಅನುಕೂಲ ಆಗತ್ತೆ. ಅಲ್ಲ ಇದನ್ನ ಮಹಿಳೆಯರು ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳ್ರಿ. ಅದನ್ನ ಸಿಕ್ಕಾಪಟ್ಟೆ ಅಡ್ಡಾಡ್ಕೊಂಡು ಕೂತ್ರೆ ಸಿಕ್ಕಾಪಟ್ಟೆ ದುಡಿಮೆ ಇಲ್ದವರು ಬರ್ತಾರೆ ಸರ್, ನಮ್ಮಂತ ದುಡಿಯೋರು ನೋಡ್ರಿ. ಈಗ ಬಸ್ ಫ್ರೀ ಅಡ್ಡಾಡ್ಬಾರ್ದು ಅಂತ. ಈಗ ನಾವು ದುಡಿಯೋರು ಸರ್, ನಮಗೆ ಬರಕ ಗಂಗಾತಿ ಬರ್ಬೇಕಂದ್ರೆ ಕುರ್ಸಿರಂಗಿಲ್ಲ, ಮಕ್ಕಳು ಸಲುವಾಗಿ ಇವತ್ತು ಬಂದಿದೆ ಅದಂತ. ಈಗ ಖಾಲಿದ್ರು ಯಾರು ಬರಲ್ಲ ಬಿಡ್ರಿ ಸರ್, ಅಷ್ಟೇ. ದುಡಿಯೋಕೆ ಹೋಗೋರು ಯಾರು ಬರಲ್ಲ, ಅಲ್ಲಿದ್ದವ್ರು ಬರ್ತಾರೆ. ಇಲ್ಲಾಂದ್ರೆ ಐಡೆಂಟಿ ಕಾರ್ಡ್, ವೋಟರ್ ಐಡೆಂಟಿ ಕಾರ್ಡ್, ರೇಷನ್ ಕಾರ್ಡ್, ಇಲ್ಲಾಂದ್ರೆ ರೇಷನ್ ಕಾರ್ಡ್ ವಿತ್ ಫೋಟೋ ಇರೋದು ಖಚಿತವಾಗಿರಬೇಕು. ಹತ್ತಿದ್ರೆ ಕರ್ಕೊಂಡು ಹೋಗ್ತಾರೆ. ಒರಿಜಿನಲ್ ಬೇಕು. ಕರ್ನಾಟಕದಲ್ಲಿ ಎಲ್ಲೇ ಹೋಗ್ಬೋದು ಕರ್ನಾಟಕ ಬಸ್ಗಳು ಯಾವ? ಈಗ ಇಂಟರ್ ಸ್ಟೇಟ್ ಗಾಡಿ ಅಂತ ಇರ್ತಾವ, ಹೈದ್ರಾಬಾದ್, ಮಂತ್ರಾಲಯ, ಕೊಲ್ಲಾಪುರು, ಆ ವಾಹನಗಳಲ್ಲಿ ಇಲ್ಲ. ಈ ಉತ್ತರ ಕರ್ನಾಟಕದಲ್ಲಿ ಅಡ್ಡಾಡೋ ಗಾಡಿಗಳಲ್ಲಿ ಪ್ರಯಾಣ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಮಹಿಳೆಯರು. ಇವೆಲ್ಲ ಮಹಿಳೆಯರು ಜೊತೆಗೆ ಒರಿಜಿನಲ್ ಆಧಾರ್ ಕಾರ್ಡು ಅಥವಾ ಎಲ್ಲಾದ್ರೂ ಐಡೆಂಟಿ ಕಾರ್ಡು ಸರ್ಕಾರ ಕೊಟ್ಟಿದ್ದು ಯಾವುದಾದ್ರೂ ಭಾವಚಿತ್ರ ಇರ್ತದ ಯಾವುದಾದ್ರೂ ಕಾರ್ಡು ಅವ್ರ ಹತ್ರ ಇಟ್ಕೋಬೇಕು. ಆಯ್ತು ಸರ್. ಒಳ್ಳೆ ಯೋಚನೆ. ನಿಮಗೆ ರೆವೆನ್ಯೂ ಬೇಕಲ್ಲ, ಅನುದಾನ ಬಂದೇ ಬರ್ತೀವಿ. ಗೌರ್ಮೆಂಟ್ ಗೊಬ್ಬರ ಅನುದಾನ ಬರುತ್ತಾ, ಯಾವುದೂ ತೊಂದರೆ ಇಲ್ಲ ಸರ್. ಇದೊಂದು ಒಳ್ಳೆ ವಿಚಾರ. ಒಂದು ಶಕ್ತಿ ಯೋಜನೆ ಎಲ್ಲರಿಗೂ ಒಳ್ಳೆ ಜನರಿಗೆ, ಗ್ರಾಮೀಣ ಪ್ರದೇಶಗಳಿಗೆ ಒಳ್ಳೆದಾಯ್ತು, ಅನುಕೂಲ ಆಯಿತು. ಗ್ರಾಮೀಣ ಪ್ರದೇಶಗಳಿಗೆ ಬಹಳ ಮಹಿಳೆ ಏನು ಐದು ಆಧಾರ್ ಕಾರ್ಡು ಇತ್ತು, ವೋಟಿಂಗ್ ಕಾರ್ಡ್ ಯಾವ್ದಾರು ಒಂದು ಇರಬೇಕು. ಇಲ್ಲ ಪರ್ಮಿಷನ್ ರೇಷನ್ ಕಂಡಿದ್ರು ತೊಂದರೆ ಇಲ್ಲ, ಮನ್ನಣೆ ಮಾಡ್ತೀವಿ. ಮನ್ನಣೆ ಯಾವ್ದೋ ಮಾಡ್ಬೋದು. ಈ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಡೆದಂತ ಪಕ್ಷ ಅದು. ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದು ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಪ್ರಥಮವಾಗಿ ಈ ನಾರಿ ಶಕ್ತಿ ಎಂಬ ಯೋಜನೆಯನ್ನ ಇಂದು ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರಿಗೂ ಉಚಿತವಾಗಿ ಕರ್ನಾಟಕದಿಂದ ಎಲ್ಲಾದರೂ ಕಡೆ ಆಟಾಡಿ ಉಚಿತವಾಗಿ ಆಟಾಡುವಂಥ ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಗಣತಂತ್ರ ಕಾಂಗ್ರೆಸ್ ಪಕ್ಷದ ನೇತೃತ್ವ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ಯಾವತ್ತೂ ಕರ್ನಾಟಕದ ಮಹಿಳೆಯರು ಇದೊಂದು ಅಭೂತಪೂರ್ವ ಯೋಜನೆ ಆಗಿರ್ತದೆ. ಕರ್ನಾಟಕದಿಂದ ಎಲ್ಲಿಯಾದರೂ ಉಚಿತವಾಗಿ ಆಟಾಡಲು ಇದೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹೆಗ್ಗುರುತು ಆಗಿರ್ತದೆ. ಇನ್ನು ಉಳಿದಂಥ 4 ಯೋಜನೆಗಳನ್ನು ಆಗಸ್ಟ್ 14 ಒಳಗಾಗಿ ಎಲ್ಲ ಯೋಜನೆಗಳನ್ನು ಸಂಪೂರ್ಣ ಕೈಗೊಳ್ತಾರಂತೇಳಿ ನೆಚ್ಚಿನ ಸಿದ್ದರಾಮಯ್ಯನವರು ಈಗಾಗಲೇ ತಿಳಿಸಿದ್ದಾರೆ. ಈ ಒಂದು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಮುಂಬರುವ ದಿನಗಳಲ್ಲಿ ಕರ್ನಾಟಕವನ್ನು ಅಭಿವೃದ್ಧಿ ಪಥವಂತ ತೆಗೆದುಕೊಂಡು ಹೋಗಿ ರಾಜ್ಯದ ಜನತೆಗೆ ಎಲ್ಲ ಸುಭದ್ರ ಆಧಾರಿತವಾಗಿ ಕೊಡ್ತಾರಂತೇಳಿ ಈ ಮೂಲಕ ಹೆಮ್ಮೆಯಿಂದ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಮತ್ತೊಮ್ಮೆ ಇಡೀ ರಾಜ್ಯದಲ್ಲೇ ದೇಶದಲ್ಲಿಯೇ ಅತ್ಯಂತ ಹೆಚ್ಚು ಬಹುಮತದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರ ಪದವಲ್ಲಿ ಎರಡನೇ ಮಾತೇ ಇಲ್ಲ. ಹೀಗಾಗಿ 5 ಗ್ಯಾರಂಟಿ ಪಕ್ಕ ಒಂದು ಗ್ಯಾರಂಟಿ ಮಾಡಿದ್ದಾರೆ, ಇನ್ನೂ 5 ಗ್ಯಾರಂಟಿಗಳನ್ನು ಸಹ ಅತಿ ಶೀಘ್ರದಲ್ಲಿ ಮಾಡ್ತಾರೆ ಹೇಳ್ಕೊಳ್ತಾ. ನಮ್ಮ ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಮತ್ತು ನಮ್ಮ ರಾಷ್ಟ್ರೀಯ ನಾಯಕಿಯರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರ, ಪ್ರಿಯಾಂಕಾ ಗಾಂಧಿ ಅವರ, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಮಹತ್ವಾಕಾಂಕ್ಷಿ ಕೆಲವೊಂದು ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿತ್ತು. ಅದೇ ರೀತಿ ನಮ್ಮ ಈಗಿನ ಮುಖ್ಯಮಂತ್ರಿಗಳಾಗಿರುವಂಥ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಸೈನ್ ಮಾಡಿದಂಥ ಗ್ಯಾರಂಟಿ ಕಾರ್ಡ್ಗಳನ್ನು ನಾವು
ಚುನಾವಣೆ ಪೂರ್ವದಲ್ಲಿ ನಾವೆಲ್ಲ ಕ್ಷೇತ್ರಾದ್ಯಂತ ಮನೆ ಮನೆಗೆ ತಲುಪಿ ಆ ಕಾರ್ಡ್ಗಳನ್ನು ಮುಗಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಈ ಗ್ಯಾರಂಟಿ ಯೋಜನೆಗೆ ಚಾಲನೆ ಕೊಡ್ತೀವಿ ಅಂತೇಳಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತನ್ನು ಹೇಳಿದರು. ಅದೇ ರೀತಿ ಇವತ್ತಿನ ದಿವಸ ನಾವು ನಾಲ್ಕನೆಯ ಗ್ಯಾರಂಟಿ ಯೋಜನೆ ಆಗಿರುವಂಥ ಶಕ್ತಿ ಯೋಜನೆಗೆ ಗಂಗಾವತಿಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದಾರೆ. ಟಿಕೆಟ್ ಕೊಡುವ ಮುಖಾಂತರ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ತಹಸೀಲ್ದಾರ್ ಇವರು ತಹಸೀಲ್ದಾರ್ ಅವರು ಮಂಜುನಾಥ್ ಸರ್ ಆಗಿರ್ಬೋದು ಹಾಗೂ ಸಿ ಪಿ ಐ ಅವರು ಆಗಿರ್ಬೋದು ಹಾಗೂ ನಮ್ಮ ಕೊಪ್ಪಳದ ವಿಭಾಗೀಯ ನಿಯಂತ್ರಣಾಧಿಕಾರಿ ಆಗಿರ್ಬೋದು ಮತ್ತು ಈ ನಮ್ಮ ಡಿಪೋ ಮ್ಯಾನೇಜರ್ ಆಗಿರ್ಬೋದು ಹಾಗೂ ಸಿಬ್ಬಂದಿ ವರ್ಗದವರು ಆಗಿರ್ಬೋದು ಮಾಧ್ಯಮ ಮಿತ್ರರಾಗಿರ್ಬೋದು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರಾಗಿರ್ಬೋದು ನಮ್ಮ ನಾಯಕರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಇಕ್ಬಾಲ್ ಅನ್ಸಾರಿ ಅವರ ಮಾರ್ಗದರ್ಶನದಲ್ಲಿ ಕೂಡ ಇವತ್ತು ನಾವೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಹಿಳೆಯರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಈ ಒಂದು ನಮ್ಮ ಕೆ ಎಸ್ ಆರ್ ಟಿ ಸಿಯ ಸಿಬ್ಬಂದಿ ವರ್ಗದವರು ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.